ಸಭಾಪತಿಗಳೇ, ನಾನು ಈ ರೀತಿ ಘೋಷಣೆ ಕೂಗಿರ್ತಕ್ಕಂತ ಯಾರೇ ಭಯೋತ್ಪಾದಕರಿರಲಿ ಅವ್ರನ್ನ ಹಿಡಿದು ಹ್ಯಾಂಗ್ ಮಾಡಬೇಕು? ಆದ್ರೆ ಆ ಸರ್ಕಾರ ಇದುವರೆಗೆ ಬಂದಿಲ್ಲ. ಹೇಳಿಕೆಯನ್ನ ಕೊಡ್ತಾರೆ ಸಚಿವರು, ಏನಂತ ಪ್ರಿಯಾಂಕ ಖರ್ಗೆ ಅವ್ರಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ತರದ ಘಟನೆ ನಡೆದಿಲ್ಲ. ಪ್ರಿಯಾಂಕ ಖರ್ಗೆ ಅವ್ರು ಹೇಳಿಕೆಯನ್ನ ಕೊಡ್ತಾರೆ, ಈ ತರದ ಘಟನೆ ನಡೆದಿಲ್ಲ ಅಂತ ನಾನು ಹೇಳ್ತೇನೆ. ಸಭಾಪತಿಗಳೇ, ಸಭಾಪತಿಗಳೇ, ವಿಧಾನಸೌಧದಲ್ಲಿರ್ತಕ್ಕಂತ ಪೊಲೀಸ್ ಠಾಣೆ ಸ್ವಾಮೋಟೋ ಕೇಸನ್ನ ದಾಖಲು ಮಾಡಿದೆ. ಏನಂತ, ಈ ತರ ಘೋಷಣೆ ಕೂಗಿರ್ತಕ್ಕಂತದ್ರ ವಿರುದ್ಧ ನಾವು ಈ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಿದ್ದೇವೆ. ವಿಧಾನಸೌಧದಲ್ಲಿರ್ತಕ್ಕಂತ ಪೊಲೀಸ್ ಠಾಣೆ ಸಾಕ್ಷಿ, ನಾರಾಯಣ ಸ್ವಾಮಿ ಪೊಲೀಸ್ ಠಾಣೆ ಸಾಕ್ಷಿ. ಆದ್ರೆ ಸರ್ಕಾರ ಇದುವರೆಗೂ ಕೂಡ ಕ್ರಮವನ್ನ ತೆಗೆದುಕೊಂಡಿಲ್ಲ. ಈ ರೀತಿ ನಿಷ್ಕ್ರಿಯ ಸರ್ಕಾರ, ಈ ರೀತಿ ದೇಶದ್ರೋಹಿ ಸರ್ಕಾರ, ಈ ರೀತಿ ಸಂವಿಧಾನ ವಿರೋಧಿ ಸರ್ಕಾರ, ಸಭಾಪತಿಗಳೇ, ನಾನು ಈ ರೀತಿ ಘೋಷಣೆ ಕೂಗಿರ್ತಕ್ಕಂತ ಯಾರೇ ಭಯೋತ್ಪಾದಕರಿರಲಿ ಅವ್ರನ್ನ ಹಿಡಿದು ಹ್ಯಾಂಗ್ ಮಾಡಬೇಕು? ಆದ್ರೆ ಆ ಸರ್ಕಾರ ಇದುವರೆಗೆ ಬಂದಿಲ್ಲ. ಹೇಳಿಕೆಯನ್ನ ಕೊಡ್ತಾರೆ ಸಚಿವರು, ಏನಂತ ಪ್ರಿಯಾಂಕ ಖರ್ಗೆ ಅವ್ರಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ತರದ ಘಟನೆ ನಡೆದಿಲ್ಲ. ಪ್ರಿಯಾಂಕ ಖರ್ಗೆ ಅವ್ರಿಗೆ ಹೇಳಿಕೆಯನ್ನ ಕೊಡ್ತಾರೆ, ಈ ತರದ ಘಟನೆ ನಡೆದಿಲ್ಲ ಅಂತ ನಾನು ಹೇಳ್ತೇನೆ. ಸಭಾಪತಿಗಳೇ, ವಿಧಾನಸೌಧದಲ್ಲಿರ್ತಕ್ಕಂತ ಪೊಲೀಸ್ ಠಾಣೆ ಸ್ವಾಮೋಟೋ ಕೇಸನ್ನ ದಾಖಲು ಮಾಡಿದೆ. ಏನಂತ, ಈ ತರ ಘೋಷಣೆ ಕೂಗಿರ್ತಕ್ಕಂತದ್ರ ವಿರುದ್ಧ ನಾವು ಈ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಿದ್ದೇವೆ. ವಿಧಾನಸೌಧದಲ್ಲಿರ್ತಕ್ಕಂತ ಪೊಲೀಸ್ ಠಾಣೆ ಸಾಕ್ಷಿ, ನಾರಾಯಣ ಸ್ವಾಮಿ ಪೊಲೀಸ್ ಠಾಣೆ ಸಾಕ್ಷಿ. ಆದ್ರೆ ಸರ್ಕಾರ ಇದುವರೆಗೂ ಕೂಡ ಕ್ರಮವನ್ನ ತೆಗೆದುಕೊಂಡಿಲ್ಲ. ಈ ರೀತಿ ನಿಷ್ಕ್ರಿಯ ಸರ್ಕಾರ, ಈ ರೀತಿ ದೇಶದ್ರೋಹಿ ಸರ್ಕಾರ, ಈ ರೀತಿ ಸಂವಿಧಾನ ವಿರೋಧಿ ಸರ್ಕಾರ, ಈ ರೀತಿ ಸಂವಿಧಾನ ವಿರೋಧಿ ಸರ್ಕಾರ, ಇದನ್ನ ವಜಾ ಮಾಡಬೇಕು. ಇದನ್ನ ವಜಾ ಮಾಡಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.